ಒಂದ್ಸಲ ನಿಮ್ ಕೈ ತೋರಿಸ್ತೀರಾ? ಯಾಕೋ ಬಿಟ್ಟು ಯಾಕೋ ಕೈನ ನೀವು ಮುಚ್ಚಿಡ್ತಿರೋ ತರ ಅನಿಸ್ತಿದೆ. ಅಯ್ಯೋ, ನಾನೇನು ಮುಚ್ಚಿಡ್ತಾ ಇಲ್ವಲ್ಲ. ಅವ್ರು ಬರ್ತಿದ್ದಾರೆ, ನಾವು ಹೋಗೋಣ, ನಡೀರಿ. ದೊಡ್ಡಮ್ಮ, ಬಿಟ್ಟು ಹೇಳಿದ್ದು ಕರೆಕ್ಟ್. ನೀವು ಟೆನ್ಷನ್ ಮಾಡ್ಕೋತಿದ್ದೀರ. ಎಲ್ಲಿ, ಒಂದ್ಸಲ ನಿಮ್ ಕೈ ತೋರಿಸಿ. ತೋರ್ಸಿ. ಅಯ್ಯೋ ಬೇಡ ಅದ್ಯಾ. ಅಯ್ಯೋ, ಮತ್ತೆ ಕೈ ತೋರಿಸ್ಬೋದಲ್ವಾ? ಯಾಕೆ ಹೀಗ್ ಮಾಡ್ತಿದ್ಯಾ? ತೋರ್ಸು ತೋರ್ಸು ತೋರ್ಸಿ. ಅರೆ, ತಂಗಿಯಮ್ಮ ಕೂಡ ಗೋರಂಟಿ ಹಾಕೊಂಡಿದ್ದಾಳೆ. ಅದೇನಮ್ಮ, ನಿನ್ನೆ ರಾತ್ರಿ ನಾನ್ ಹಚ್ತೀನಿ ಅಂದಾಗ ತುಂಬಾ ಕೆಲ್ಸ ಇದೆ ಅಂದೆ. ಅದು ನೀವೆಲ್ಲ ಮಲ್ಕೊಂಡ್ರಲ್ಲ, ನಾನು ಆಮೇಲೆ ಹಚ್ಕೊಂಡೆ. ಓಹೋ, ಮತ್ತೆ ಎರಡು ಕೈಗಳಿಗೆ ಹೇಗ್ ಹಾಕೊಂಡ್ರಿ? ಹೇಗ್ ಹಾಕೊಂಡ್ರು ಚಿಕ್ಕಮ್ಮ? ನೀನೇನಾದ್ರೂ ಹಚ್ಚದ್ಯಾ? ಇಲ್ಲ ರಾಜಲಕ್ಷ್ಮಿ, ಈ ಹಬ್ಬಕ್ಕೆ ನಂಗೆ ಅಷ್ಟೊಂದು ಅದೃಷ್ಟ ಇಲ್ಲ ಬಿಡು. ಹಾಗಾದ್ರೆ ಯಾರ್ ಹಚ್ಚಿದ್ದು ಅಂತ ಗೊತ್ತಾ? ದೊಡ್ಡಪ್ಪ. ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಹೌದು ಭಾನುವರೆ, ಈ ಡ್ರೆಸ್ ಅಲ್ಲಿ ನೀವು ಒಂದೇ ಸಲ 10 ವರ್ಷ ಕಡಿಮೆ ಆದ ಕಾಣಿಸ್ತಿದ್ದೀರ. ಶಿವರಾಜ್ ಹೊರಡೋಣ. ಸರಿ ಅಣ್ಣ, ಬನ್ನಿ ಎಲ್ರು. ಆದ್ಯಾ, ಇದನ್ನ ಹಿಡ್ಕೊಮ್ಮ, ನಾನು ಎಲ್ಲ ಬಾಗಿಲುಗಳನ್ನೂ ಹಾಕೊಂಡು ಬರ್ತೀನಿ. ಸರಿ ದೊಡ್ಡಮ್ಮ.